ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಹೇಗಿದ್ದೀರ ಎಲ್ಲರೂ? ಚೆನ್ನಾಗಿದ್ದೀರಾ? ನಾನು ಸಹ ಚೆನ್ನಾಗಿದ್ದೀನಿ ನೋಡಿ ಫ್ರೆಂಡ್ಸ್. ನಾನೀಗೆ ಎದ್ದು ಕಸ ಗುಡಿಸೋದು, ಪಾತ್ರೆ ತೊಳೆದು ಎಲ್ಲ ಮಾಡಿ ಸ್ನಾನ ಮಾಡಿ ದೇವ್ರಿಗೆ ಪೂಜೆ ಮಾಡಿದ್ದೇನೆ ಫ್ರೆಂಡ್ಸ್. ಈಗ ನೋಡಿ, ದೇವ್ರ ಪೂಜೆ ಎಲ್ಲ ಆಗಿದೆ, ಪೂಜೆ ತೋರಿಸ್ತೇನೆ ನೋಡಿ ಫ್ರೆಂಡ್ಸ್. ಇವತ್ತು ಶುಕ್ರವಾರ ಅಲ್ಲ, ಹಾಗಾಗಿ ಪೂಜೆ ಎಲ್ಲ ಮಾಡಿದ್ದೀನಿ. ನಾನೀಗ ಪೂಜೆ ಎಲ್ಲ ಆಯಿತು, ಇನ್ನೂ ಸ್ವಲ್ಪ ಚಹಾ ಎಲ್ಲ ಕುಡಿತೀನಿ ಫ್ರೆಂಡ್ಸ್. ಇನ್ನೂ ಚಹಾ ಆಗಿರಲಿಲ್ಲ ಫ್ರೆಂಡ್ಸ್. ಬೆಳಗ್ಗೆ ಎದ್ದ ತಕ್ಷಣ ನನಗೆ ಬಿಸಿನೀರು ಕುಡಿಯುವ ಅಭ್ಯಾಸ, ಅದಕ್ಕಾಗಿ ಬಿಸಿನೀರು ಕಾಯಿಸ್ಕೊತಾ ಇದ್ದೆ ನೋಡಿ. ಪೂಜೆ ಎಲ್ಲ ಆಯ್ತಲ್ಲ, ಅದಕ್ಕೋಸ್ಕರ ಈಗ ಬಿಸಿನೀರು ಕುಡಿದು ಸ್ವಲ್ಪ ಕೆಲಸಕ್ಕೆ ಹೋಗಿ ಬರ್ತೀನಿ ಫ್ರೆಂಡ್ಸ್. ಕೆಲಸದಿಂದ ಬಂದಮೇಲೆ ತಿಂಡಿ ಅದೆಲ್ಲ ಮಾಡೋದು ಫ್ರೆಂಡ್ಸ್. ಒಂದು ಮುಕ್ಕಾಲು ಗಂಟೆ, ಒಂದು ಗಂಟೆ ಆಗುತ್ತೆ ನನ್ನ ಕೆಲಸ. ಅಷ್ಟು ಮುಗಿಸ್ಕೊಂಡು ಬಂದು ತಿಂಡಿ ಮಾಡೋದು ಫ್ರೆಂಡ್ಸ್. ಮತ್ತೆ ಸಿಗ್ತೇನೆ ಫ್ರೆಂಡ್ಸ್ ನಿಮಗೆ. ನೋಡಿ ಫ್ರೆಂಡ್ಸ್, ನಾನೀಗ ಬಿಸಿನೀರು ಇಟ್ಟಿದ್ದೇನೆ ಕಾಯಿಸ್ಕೊತಾ ಇದ್ದೀನಿ ಕುಡಿಲಿಕ್ಕೆ. ಇದನ್ನು ಇಷ್ಟು ಕುಡಿದು ಕೆಲಸಕ್ಕೆ ಹೋಗ್ತೇನೆ ಫ್ರೆಂಡ್ಸ್. ಈಗ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಈಗ ಟೈಮ್ 2 ಗಂಟೆ ಆಗಿದೆ, ಊಟ ಆಯಿತು ನಮ್ದೀಗ. ಇದು ಮಾಡ್ತಾಯಿದ್ದೀನಿ ನೋಡಿ, ಟೊಮೆಟೊ ಚಕ್ಕುಲಿ. ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಬರೋ ಬನ್ನಿ ಫ್ರೆಂಡ್ಸ್. ನೋಡಿ, ನಾನು ಟೊಮೆಟೊ ಬೇಯಿಸ್ಕೊಂಡಿದ್ದೀನಿ. ಈ ಥರ ಬೆಂದರೆ ಸಾಕು ಫ್ರೆಂಡ್ಸ್. ಇದು ಫುಲ್ಲಿ ತಣ್ಣಗಾಗಬೇಕು ಮಿಕ್ಸಿ ಮಾಡ್ಕೋಬೋವಾಗ. ಇದು ಫುಲ್ ತಣ್ಣಗಾಗಲಿ ಫ್ರೆಂಡ್ಸ್, ಮತ್ತೆ ನಾನು ಸಿಗ್ತೀನಿ. ಫ್ರೆಂಡ್ಸ್ ನೋಡಿ, ಇದು ಈ ಫುಲ್ ತಣ್ಣಗಾಗಿದೆ ನೋಡಿ. ಇಷ್ಟೆಲ್ಲ ಫುಲ್ ತಣ್ಣ, ಇದ್ರದ್ದು ಸಿಪ್ಪೆ ತೆಗಿತೀನಿ ಈಗ ನಾನು ನೀಟಾಗಿ. ಇದು ಮಿಕ್ಸಿ ಮಾಡ್ಕೋಬೇಕೀಗ. ಇದರದ್ದು ಈ ಥರ ಎಲ್ಲ ಸಿಪ್ಪೆ ತೆಗೆದು ಇಟ್ಕೋಬೇಕು ಫ್ರೆಂಡ್ಸ್. ಮೊದಲಿಗೆ ಹಾಳಾಗಿರೋಂಥದ್ದೆಲ್ಲ ಟೊಮೆಟೊ ಹಾಕಬಾರ್ದು, ಒಳ್ಳೆ ಫ್ರೆಶ್ ಹಣ್ಣಿರುವಂಥ ಟೊಮೆಟೊ ಹಾಕಿ ನೈಸಾಗಿ ರುಬ್ಬಿಕೊಂಡ್ರೆ ಆಯಿತು ಫ್ರೆಂಡ್ಸ್. ಫ್ರೆಂಡ್ಸ್, ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೇನೆ. ಇದನ್ನು ಟೊಮೆಟೊ ಈಗ ಸಿಪ್ಪೆ ತೆಗೆದಿಟ್ಟಿದ್ದೇನೆ ಅಲ್ಲ, ಅದನ್ನು ಇದಕ್ಕೆಲ್ಲ ಹಾಕ್ತೇನೆ ನಾನೀಗ. ನೋಡಿ, ಎಲ್ಲವನ್ನು ಹಾಕಿದೆ ಇದಕ್ಕೆ. ಇದಕ್ಕೆ ಫ್ರೆಂಡ್ಸ್ ಈಗ ಸ್ವಲ್ಪ ಹಿಂಗೆ ಹಾಕ್ತಾ ಇದ್ದೇನೆ, ಗಟ್ಟಿ ಹಿಂಗು. ಇದು ಸಿಗ್ತಾಯಿದೆ ನೋಡಿ ಅಂಗಡಿಯಲ್ಲೆಲ್ಲ, 1/4 ಟೀಸ್ಪೂನ್ ಅಷ್ಟಿದೆ. ಮತ್ತು ಇದಕ್ಕೆ ನಮಗೆಷ್ಟು ಬೇಕು ನೋಡಿ ಅಷ್ಟು ಖಾರ ನೋಡ್ಕೊಂಡು ಹಾಕಬೇಕು. ಚಿಲ್ಲಿ ಪೌಡ್ರು ಜಾಸ್ತಿ ಬೇಕಾದವರು ಜಾಸ್ತಿ ಹಾಕ್ಕೋಬೋದು. ನಾನಿಲ್ಲಿ 1 ಸ್ಪೂನ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, 1 ಸ್ಪೂನ್ ಹಾಕಿದೆ ಚಿಲ್ಲಿ ಪೌಡ್ರು. ಇಷ್ಟು ಸಾಕು ನಮಗೆ. ಇದನ್ನು ನಾನು ಈಗ ಮಿಕ್ಸಿ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ನಾನೀಗ ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ನೋಡಿ. ಎಷ್ಟು ನೀಟಾಗಿ ಎಲ್ಲ ಮಿಕ್ಸಿ ಆಗಿದೆ ಫ್ರೆಂಡ್ಸ್. ಈಗ ಫ್ರೆಂಡ್ಸ್ ನೋಡಿ, ನಾ 2 ಕಪ್ಪು ಅಕ್ಕಿ ಇಟ್ಕೊಂಡಿದ್ದೇನೆ, ಮತ್ತು 1/2 ಕಪ್ಪಿನಷ್ಟು ಕಡಲೆ ಇಟ್ಕೊಂಡಿದ್ದೀನಿ ಇದಕ್ಕೆ. 1/2 ಕಪ್ಪಿನಷ್ಟು ಕಡಲೆ ಹಿಟ್ಟು, ಮತ್ತು 1 ಟೀಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೇನೆ ಫ್ರೆಂಡ್ಸ್. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೇನೆ ಈಗ ನೋಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೇನೆ. ಎಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ, ಬೇಕಾದರೆ ಮತ್ತೆ ಹಾಕ್ಲಿಕ್ಕೆ ಆಗುತ್ತಲ್ಲ, ಜಾಸ್ತಿ ಹಾಕಿಬಿಡಬೇಡಿ ಒಮ್ಮಿಗಲೇ ಫ್ರೆಂಡ್ಸ್. ಇದನ್ನೆಲ್ಲ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳುವ ಹೀಗೆ, ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಉಪ್ಪು ಎಲ್ಲ ಒಂದ್ಸತಿ ಹೀಗೆ ಮಿಕ್ಸ್ ಮಾಡ್ಕೊಳ್ಳುವ ಫ್ರೆಂಡ್ಸ್. ಈ ಥರ ನೋಡಿ, ಈಗೆಲ್ಲವನ್ನು ಒಂದು ರೀತಿ ಮಿಕ್ಸ್ ಮಾಡಿದ್ದೇನೆ ಫ್ರೆಂಡ್ಸ್. ನಾನೀಗ ಇದಕ್ಕೆ ಈಗ ಬಿಸಿ ಎಣ್ಣೆ ಹಾಕುವ ಫ್ರೆಂಡ್ಸ್. ಸ್ವಲ್ಪ ಕಾದಿರೋಂಥದ್ದು 1/2 ಟೇಬಲ್ಸ್ಪೂನ್ನಷ್ಟು ಬಿಸಿ ಎಣ್ಣೆ ನೋಡಿ ಫ್ರೆಂಡ್ಸ್. ನಾನು ಬಿಸಿ ಎಣ್ಣೆ ಕಾದಿರೋಂಥದ್ದು ಹಾಕ್ತಾ ಇದ್ದೀನಿ ನೋಡಿ, ಬಿಸಿ ಇರೋದನ್ನೇ. ಹೌದು, 2 ಟೇಬಲ್ಸ್ಪೂನ್ನಷ್ಟು ಹಾಕಿದೆ ಫ್ರೆಂಡ್ಸ್. ಈಗ ಇದಕ್ಕೆ ಇದು 1 ನಿಮಿಷ ತಣ್ಣಗಾಗಲಿ ಫ್ರೆಂಡ್ಸ್, ಕೈ ಹಾಕಿದರೆ ಸುಡ್ತದೆ. ಈಗ
ಇದೇ ತರ ಹೀಗೆ ಇದು ಎಲ್ಲದಕ್ಕೂ ಮಿಕ್ಸ್ ಆಗುತ್ತೆ ರೀತಿ ಈ ತರ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಸುಡ್ತದೆ, ಇನ್ನೂ ಸುಡ್ತದೆ ಇದು. ಇದು ಎಲ್ಲದಕ್ಕೂ ಹೊಂದಿದೆ ಇಲ್ಲ ಅಂತ ನೋಡುವ ಫ್ರೆಂಡ್ಸ್. ಈಗ ನೋಡಿ ಈ ತರ ಉಂಡೆ ತರ ಬಂದ್ರೆ ಇದು ನಾವು ಹಾಕಿರುವಂತದ್ದು ಎಣ್ಣೆ ಸರಿಯಾಗಿದೆ ಅಂತ ಹೇಳಿ ಫ್ರೆಂಡ್ಸ್. ನಿಮಗೆ ಎಣ್ಣೆ ಬೇಡ ಅನ್ನೋರು ಬೆಣ್ಣೆ ಹಾಕೋಬಹುದು ಫ್ರೆಂಡ್ಸ್. ಎಣ್ಣೆ ಬೇಡ ಅಂತ ಹೇಳೋರು ಎಣ್ಣೆ ಹಾಕೋಬಹುದು ಇದಕ್ಕೆ. ಈಗ ಇದಕ್ಕೆ ಈಗ ಫ್ರೆಂಡ್ಸ್ ನಾನೀಗ ಮಿಕ್ಸ್ ಮಾಡಿರುವಂಥ ಟೊಮೆಟೊ ಉಂಟಲ್ಲ ಅದನ್ನು ಹಾಕ್ತೀನಿ. ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ಕಲಿಸ್ತೇನೆ. ಇದನ್ನು ನಾನೀಗ ಚಪಾತಿ ಹದಕ್ಕೆ ಕಲಿಸ್ಕೋತೇನೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ ನಾನು ಈ ಥರ ನಾರಿಕೊಂಡಿದ್ದೇನೆ. ಈಗ ಚಪಾತಿ ಹಿಟ್ಟಿನ ಹದಕ್ಕೆ ಬಂದರೆ ಸಾಕು ಫ್ರೆಂಡ್ಸ್ ಈ ಥರ. ಫ್ರೆಂಡ್ಸ್ ಅದು ಟೊಮೆಟೊ ಪ್ಯೂರಿಯಲ್ಲಿ ಸ್ವಲ್ಪ ದಪ್ಪ ದಪ್ಪ ಇರುತ್ತೆ, ಅದು ಸೋಯಿಸ್ಕೊಳ್ಬೇಕಂತ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಇದನ್ನು ಮಾಡಿಟ್ರೆ ತುಂಬ ದಿನ ಇಟ್ಟರು ಕೆಡಲ್ಲ ಫ್ರೆಂಡ್ಸ್. ಇದು ಟೊಮೆಟೊ ಹುಳಿ ಹುಳಿ ಇರುತ್ತಲ್ಲ ಅದು. ಹಾಗಾಗಿ ಫ್ರೆಂಡ್ಸ್ ನಾನು ಈ ಥರ ಚಕ್ಲಿ ಮಣಿ ತೊಗೊಂಡಿದ್ದೇನೆ. ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ತೇನೆ ನೋಡಿ ಒಳಗಡೆಯಿಂದ, ಇದು ಹಿಟ್ಟೆಲ್ಲ ಅಂಟಬಾರ್ದು ಅಂತೇಳಿ. ಮತ್ತು ಈ ಥರ ಹೀರೆಕಾಯಿ ಮಣಿ ಇರುತ್ತೆ ನೋಡಿ ಫ್ರೆಂಡ್ಸ್, ಈ ಥರದ್ದು ಒಳ್ಳೆಯದು ತೊಗೊಂಡ್ರೆ. ಇದಕ್ಕೂ ಸಹ ಎಣ್ಣೆ ಹಚ್ತೇನೆ. ಎಲ್ಲರೂ ಟ್ರಿಪ್ಪಿಗೆ ಹೋಗುವಾಗ ಮತ್ತು ಮಕ್ಕಳಿಗೆ ಸ್ನ್ಯಾಕ್ಸ್ ಸಾಯಂಕಾಲ ತಿನ್ನಲಿಕ್ಕೆ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್ ಈ ಥರ ಮಾಡಲಿಕ್ಕೆಲ್ಲ. ನಾನು ಇದಕ್ಕೂ ಸಹ ಎಣ್ಣೆ ಹಚ್ತಾ ಇದ್ದೀನಿ ಫ್ರೆಂಡ್ಸ್ ಸ್ವಲ್ಪ. ಈಗ ಎಣ್ಣೆ ಕಾಯ್ಲಿಕ್ಕೆ ಇಡ್ತೇನೆ ಫ್ರೆಂಡ್ಸ್ ಇಲ್ಲಿ. ನೋಡಿ ಫ್ರೆಂಡ್ಸ್ ನಾನು ಇದಕ್ಕೆ ಎಣ್ಣೆ ಹಚ್ಚಿ ರೆಡಿ ಮಾಡಿ ಇಟ್ಟಿದ್ದೇನೆ ಫ್ರೆಂಡ್ಸ್. ನನ್ನ ಹತ್ರ ಇದು ಚಪಾತಿ ಮಾಡೋ ತಗಡಿದೆಯಲ್ಲ, ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಇದ್ರ ಮೇಲೆ ನಾನು ಚಕ್ಕುಲಿ ಹಾಕ್ತೀನಿ. ಇಲ್ಲೇ ಇದಕ್ಕೆ ಎಣ್ಣೆ ಹಚ್ಚಿದ್ದೇನೆ ಈಗ ಫುಲ್ಲು, ಇದ್ರ ಮೇಲೆ ಚಕ್ಕುಲಿ ಹಾಕ್ತೇನೆ. ಡೈರೆಕ್ಟ್ ಎಣ್ಣೆಯಲ್ಲಿ ಹಾಕ್ಲಿಕ್ಕೆ ಹೋದರೆ ಸ್ವಲ್ಪ ಕಷ್ಟ ಆಗ್ಬೋದು. ಮುರುಕ್ ಚಕ್ಕುಲಿ ಆದರೆ ಎಣ್ಣೆಯಲ್ಲಿ ಹಾಕ್ಬೋದು ಫ್ರೆಂಡ್ಸ್ ಡೈರೆಕ್ಟಾಗಿ. ಚಕ್ಲಿ ನಮಗೆ ಗಾಲಿ ಥರ ಬೇಕಂದರೆ ಎಣ್ಣೆಯಲ್ಲಿ ಹಾಕೋದು ಸ್ವಲ್ಪ ಕಷ್ಟ ಫ್ರೆಂಡ್ಸ್. ನೋಡಿ ಈ ಥರ ಉಂಡೆ ಮಾಡಿದ್ದೀನಿ, ಇದರೊಳಗಡೆ ಹಾಕ್ತೇನೆ ಫ್ರೆಂಡ್ಸ್. ಅದು ಎಷ್ಟು ಹಿಡಿಯುತ್ತೆ ನೋಡಿ ನೋಡಿಕೊಂಡು ಹಾಕಬೇಕು ಫ್ರೆಂಡ್ಸ್. ನೋಡಿ ಇಷ್ಟು ಸಾಕು ಫ್ರೆಂಡ್ಸ್, ಇದಕ್ಕೆ ಜಾಸ್ತಿ ಹಾಕಿದರೆ ಹೊರಗಡೆ ಬಂದುಬಿಡುತ್ತೆ. ನೋಡಿ ಇದರಲ್ಲಿ ಹಾಕ್ತೇನೆ ಫ್ರೆಂಡ್ಸ್ ನಾನೀಗ. ಫ್ರೆಂಡ್ಸ್ ಇಲ್ಲಿ ಎಣ್ಣೆ ಕಾಯಿಲಿ ಕಿಟ್ಟಿದ್ದೇನೆ, ಎಣ್ಣೆ ಕಾಯಿಲಿ ಇದು ಈಗ ಇನ್ನೂ ಕಾದಿಲ್ಲ ಫ್ರೆಂಡ್ಸ್ ಅದು ಕಾಯಿಲಿ. ನಾನು ಇಲ್ಲಿಗ ಇದು ಚಕ್ಲಿ ಒತ್ತೇನೆ ಫ್ರೆಂಡ್ಸ್ ಇದ್ರ ಮೇಲೆ. ಎಷ್ಟು ದೊಡ್ಡದು ಬೇಕಂದರೆ ದೊಡ್ಡ ಸೈಜ್ ಹಾಕ್ಕೋಬೋದು ಫ್ರೆಂಡ್ಸ್, ನಮಗೆ ಚಿಕ್ಕದು ಬೇಕಂದರೆ ಚಿಕ್ಕ ಸೈಜು ಹಾಕ್ಕೋಬೋದು. ನಮ್ಗೆ ಎಷ್ಟು ಬೇಕಾಗುತ್ತೋ ನೋಡ್ಕೊಂಡು ಹಾಕ್ಕೋಬೋದು ಫ್ರೆಂಡ್ಸ್. ಇದಕ್ಕೆ ನಾನು ಚಿಕ್ಕ ಚಿಕ್ಕದೇ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ ಇಷ್ಟು ಇಷ್ಟನ್ನು ಹಾಕ್ತಾ ಇದ್ದೀನಿ. ಕೈಯಿಂದ ಹಾಕಲಿಕ್ಕೆ ಸುಲಭ ಆಗುತ್ತೆ ಫ್ರೆಂಡ್ಸ್, ಇಲ್ಲಾಂದರೆ ನೋಡಿ ಬಟರ್ ಪೇಪರ್ ಎಲ್ಲ ಇರುತ್ತಲ್ಲ ಅದ್ರ ಮೇಲೇನು ಸಹ ಹಾಕ್ಬೋದು. ನೋಡಿ ಈ ಥರ ಮಾಡ್ತಾ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್ ನಾನೀಗ. ನೋಡಿ ಈ ಥರ ಹಾಕಿದ್ದೇನೆ. ಹಿಟ್ಟು ಹದವಾಗಿ ಇರಲಿ ಫ್ರೆಂಡ್ಸ್, ತುಂಬ ಗಟ್ಟಿ ಆದರೆ ಜಾಸ್ತಿ ಒತ್ತಬೇಕಾಗತ್ತೆ. ತುಂಬ ಗಟ್ಟಿ ಅಂತೇನು ಬೇಡ ಫ್ರೆಂಡ್ಸ್, ಇಷ್ಟಿದ್ರೆ ಸಾಕು. ನೋಡಿ ಇಷ್ಟಿದೆ ಎಣ್ಣೆ, ಸಕ್ಕಾದಿದೆ ಫ್ರೆಂಡ್ಸ್. ಈಗ ಎಣ್ಣೆ ಚುರುಕಾದಿದೆ, ಎಣ್ಣೆಯಲ್ಲಿ ಹಾಕ್ತೇನೆ ಫ್ರೆಂಡ್ಸ್ ಒಂದೊಂದೇ ನಾನೀಗ. ನೋಡಿ ಈಗ ಹಾಕ್ತಾ ಇದ್ದೀನಿ ನೋಡಿ, ಅದು ಈ ಥರ ಹಾಕ್ಕೊಂಡ್ರೆ ಒಡೆಯಲ್ಲ ಫ್ರೆಂಡ್ಸ್ ನಮಗೆ. ನೋಡಿ ಎಣ್ಣೆ ಹಚ್ಚಿರ್ತೀವಲ್ಲ ಫ್ರೆಂಡ್ಸ್, ಹಾಗಾಗಿ ಒಡೆಯುವುದಿಲ್ಲ. ಮುರುಕ್ಲಾದರೆ ಡೈರೆಕ್ಟ್ ನಾವು ಫ್ರೆಂಡ್ಸ್ ಇದರಲ್ಲೇ ಹಾಕ್ಕೋಬೋದು ಎಣ್ಣೆಯಲ್ಲೇ. ನಾನು ಮುರುಕಿ ಮಾಡ್ತಾ ಇಲ್ಲ, ಅದು ಮಾಡಿ ತೋರಿಸ್ತೇನೆ. ಇದು ಗಾಲಿ ಗಾಲಿ ಮಾಡ್ತಾ ಇದ್ದೀನಿ ನೋಡಿ ನಾನೀಗ. ಈ ಥರ ಸೈಡಿಗೆಲ್ಲ ಬಿದ್ದರೆ ಈ ಥರ ಎಣ್ಣೆ ಹಾಕಿ ಬಿಡಿಸ್ಕೋಬೋದು ಫ್ರೆಂಡ್ಸ್ ನಾವು.
ಮತ್ತೆ ಸಡನ್ಲಿ ಈಗ ಸ್ಪೂನ್ ಹಾಕಿದರೆ ಕಟ್ ಆಗುತ್ತೆ ಫ್ರೆಂಡ್ಸ್. ಅದೀಗ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆಗಲಿ. ಮುರುಕ್ಲಾದ್ರೆ ಚೆನ್ನಾಗಿ ಬರುತ್ತೆ ಅದು ಸಹ ತಿನ್ನಲಿಕ್ಕೆ ಮಕ್ಕಳಿಗೆಲ್ಲ. ಆದರೆ ಇದನ್ನು ಸಹ ಮಕ್ಕಳಿಗೆ ಫ್ರೆಂಡ್ಸ್, ನಾಳೆ ಮಗ ಬರ್ತಾ ಇದ್ದೇನೆ ಮತ್ತು ಮಗ ಹತ್ರ ಹೋಗ್ತೇವೆ ಫ್ರೆಂಡ್ಸ್ ನಮ್ಮನೆಗೆ. ನಮ್ಮನೆಯವ್ರು ಬಂದರು ಈಗ. ಫ್ರೆಂಡ್ಸ್ ನಿಮಗೆ ಕಾಣ್ತಿರ್ಬೋದು ನೋಡಿ, ನೋಡಿ ಫ್ರೆಂಡ್ಸ್ ಈ ಥರ ಬಂದಿದೆ ಚಕ್ಕುಲಿ. ನೋಡಿ ಇದು ಕೌಚ್ ಹಾಕಬೇಕೀಗ ಸ್ವಲ್ಪ. ಈ ಕಡೆನೂ ಬೇಯಿಲಿ ಫ್ರೆಂಡ್ಸ್ ಇದು. ನೋಡಿ ಈ ಥರ ಬಂದಿದೆ ಚಕ್ಕುಲಿ. ಹುಳಿ ಹುಳಿ ಖಾರ ಖಾರ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ. ಮುರುಕಲು ಸಹ ಮಾಡಿದ್ದೇನೆ ಫ್ರೆಂಡ್ಸ್ ನಾನು. ನೋಡಿ ಈ ಥರ ಮುರುಕಲು ಸಹ ಮಾಡಿದ್ದೇನೆ, ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಇದಕ್ಕೆ ಇನ್ನೊಂದು ಸ್ವಲ್ಪ ನಿಮಗೆ ಕ್ರಿಸ್ಪಿಯಾಗಿ ಮತ್ತು ಬಾಯಲ್ಲಿ ಟೇಸ್ಟ್ ಇನ್ನೊಂಚೂರು ಬರಬೇಕಂದ್ರೆ ಸ್ವಲ್ಪ ನಾವು ಚಾಟ್ ಮಸಾಲೆ ಹಾಕುವ ಫ್ರೆಂಡ್ಸ್. ಬೇಕಾದರೆ ಹಾಕೋಬೋದು ನೋಡಿ ಈ ಥರ ಚಾಟ್ ಮಸಾಲೆ. ಇದು ಹಣ್ಣಿಗೆಲ್ಲ ಯೂಸ್ ಮಾಡ್ತಾರೆ ಮತ್ತು ಪಾನಿಪುರಿಗೆಲ್ಲ ಯೂಸ್ ಮಾಡ್ತಾರೆ. ನೋಡಿ ಸ್ವಲ್ಪ ಹಾಕ್ತೇನೆ, ಜಾಸ್ತಿ ಬೇಡ ಫ್ರೆಂಡ್ಸ್. ಟೊಮೆಟೊ ಎಲ್ಲ ಹುಳಿ ಇರುತ್ತಲ್ಲ. ನೋಡಿ ಈ ಥರ ಚಾಟ್ ಮಸಾಲೆ ಹಾಕಿದರೆ ಒಂಥರ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದು ಹುಳಿ ಹುಳಿ ಹುಳಿಯಾಗಿ ಮಕ್ಕಳಿಗೆಲ್ಲ ತುಂಬ ಇಷ್ಟ ಆಗುತ್ತೆ ನೋಡಿ ಈ ಥರ. ಫ್ರೆಂಡ್ಸ್ ನಾನು ಇದು ಮುರುಕಲು ಮಾಡ್ತಾ ಇದ್ನಲ್ಲ, ಅದಕ್ಕೋಸ್ಕರ ನಾನು ಗಾಳಿ ಜಾಸ್ತಿ ಮಾಡಿಲ್ಲ ಫ್ರೆಂಡ್ಸ್. ಈ ಥರ ನಾನು ಗಾಳಿ ಸ್ವಲ್ಪ ಮಾಡಿದ್ದೀನಿ ಮುರುಕಲು ಮಾಡೋದಕ್ಕೋಸ್ಕರ. ಈ ಥರ ಬಂದಿದೆ ಫ್ರೆಂಡ್ಸ್. ನೀವು ಮನೆಯಲ್ಲಿ ಮಾಡಿ ನೋಡಿ, ಟ್ರೈ ಮಾಡಿ ಫ್ರೆಂಡ್ಸ್. ಫ್ರೆಂಡ್ಸ್ ಯಾರಾದರೂ ನಮ್ಮ ಚಾನಲ್ಗೆ ಹೊಸಬ್ರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಕಮೆಂಟ್ನೂ ಮಾಡಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಹೇಳಿ. ಮತ್ತು ಫ್ರೆಂಡ್ಸ್ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ, ಲೈಕ್ ಮಾಡಿ ನಮ್ಮ ಚಾನಲ್ ನೋಡಿ ಫ್ರೆಂಡ್ಸ್. ಯಾರೂ ಮಧ್ಯೆ ಮಧ್ಯೆ ಇದು ಮಾಡಿ ನೋಡಬೇಡಿ, ಫುಲ್ ನೋಡಿ ವಿಡಿಯೋ. ಚೆನ್ನಾಗಿ ಅನಿಸಿದ್ರೆ ಚೆನ್ನಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ ಇದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್.